ಇವತ್ತು ಪಕ್ಷದ ಪರವಾಗಿ ನಾನು ಏನು ಹೇಳಿಕೆ ಕೊಟ್ಟಿದ್ದೆ 11 ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಪಕ್ಷದ ಪರವಾಗಿ ಅಂತ ಹೇಳಿದ್ದೆ. ಬಂದು ಆ ಹೆಣ್ಮಗಳಿಗೆ ನಾವು ಚೆಕ್ಕನ್ನು ಕೊಟ್ಟಿದ್ದೇನೆ ಪಕ್ಷದ ಪರವಾಗಿ. ಮತ್ತು ನಮ್ಮ ಪ್ರಕಾಶ್ ಹುಕ್ಕೇರಿಯವರು, ನಮ್ಮ ಮಾಜಿ ಮಂತ್ರಿಗಳು, ಅವರು ಕೂಡ ತಮ್ಮ ಸ್ವಂತ ಹಣದಿಂದ, ದೃಢದಂಥ ಹಣದಿಂದ ರೈತರು, ಅವರು ಕೂಡ 5 ಲಕ್ಷ ರೂಪಾಯಿ ಕೂಡ ಇವತ್ತು ಆ ಹೆಣ್ಮಗಳಿಗೆ ಇವತ್ತು ಕೊಟ್ಟಿದ್ದಾರೆ. ಸೊ ಪಕ್ಷದ ಪರವಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ನಮ್ಮ ಹೋರಾಟ, ಅವ್ರಿಗೆ ಏನು ಹಣ ಬರಬೇಕಾಗಿತ್ತು ಕೆಲಸ ಮಾಡಿರೋದಕ್ಕೆ, ನಿಜವಾಗಲೂ ಕೆಲಸ ಮಾಡಿದರೆ, ನಿನ್ನೆ ಗೋಕಾಕ್ನಲ್ಲೂ ಕಾಂಟ್ರಾಕ್ಟ್ರ್ಗಳು ನಾವು 26 ಲಕ್ಷ ಕೊಟ್ಟಿದ್ದೇವೆ, ನಾವು 2 ಲಕ್ಷ ಕೊಟ್ಟಿದ್ದೇವೆ, ನಾವು 3 ಲಕ್ಷ ಕೊಟ್ಟಿದ್ದೇವೆ ಅಂತೇಳಿ ಅವರು ಕೂಡ ಸಮ್ಮತಿನ ವ್ಯಕ್ತಪಡಿಸಿದ್ದಾರೆ. ಅವರು ಕೂಡ ಕೆಲವರೆಲ್ಲ ಹೇಳಿದ್ದಾರೆ. ಸೊ ಬೇರೆ ಬೇರೆ ಮಂತ್ರಿಗಳೆಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಎಲ್ಲ ಕೊಟ್ಟಿದ್ದಾರೆ. ನಮ್ಮದು ಇಷ್ಟೇ, ನೀವು ಸ್ವಾಭಿಮಾನಕ್ಕೆ ಅವರ ವೈಯಕ್ತಿಕವಾದಂಥ ಹೆಸರನ್ನು ಹಾಳು ಮಾಡೋಕ್ಕೆ ಈಗ ಏನು ಉಳ್ಕೊಂಡಿಲ್ಲ. ಅದಕ್ಕೆಲ್ಲ ಪ್ರಯತ್ನ ಕೆಲವರೆಲ್ಲ ಮಾಡ್ತಾಯಿದ್ದಾರೆ. ಅವನು ಯಾವುದೋ ಫೋಟೋನ ಹಾಕ್ಬಿಟ್ಟಿದ್ದ, ಸಿಗ್ನೇಚರ್ನ ಇದನ್ನು ಮಾಡಿಬಿಟ್ಟಿದ್ದ, ಅವನ ತಪ್ಪಸ್ತ, ನಾವೇನು ಪರ್ಮಿಷನ್ ಕೊಟ್ಟಿರಲಿಲ್ಲ, ಅವನ ಮಾಜಿ ಕಾಂಗ್ರೆಸ್ ಅವನು, ಅದು ಇದೆಲ್ಲ ಏನೇನೋ ಕೆಲವೆಲ್ಲ ಹೇಳ್ತಾಯಿದ್ದಾರೆ. ಇಲ್ಲಿ ಮನುಷ್ಯತ್ವ ಮುಖ್ಯ, ಇಲ್ಲಿ ಮಾನವೀಯತೆ ಮುಖ್ಯ. ಕೆಲಸ ಮಾಡಿದ್ದಾನ ಇಲ್ವ, ಕೆಲಸ ಮಾಡಿದರೆ ಯಾರೂ ಹಣ ಕೇಳೋಕ್ಕೆ ಹೋಗ್ತಿಲ್ಲ. ಒಬ್ಬ ಪ್ರೈಮ್ ಮಿನಿಸ್ಟರ್ನ ಹೋಗಿ ಭೇಟಿ ಅರ್ಜಿ ಕೊಟ್ಬಿಟ್ಟು, ಒಬ್ಬ ಸೆಂಟ್ರಲ್ ಮಿನಿಸ್ಟ್ರಿಗೆ, ಏನೇಳಿ ಸೆಂಟ್ರಲ್ ಮಿನಿಸ್ಟ್ರಿಗೆ ಹೋಗಿ ಭೇಟಿ ಮಾಡಿ ಅಲ್ಲಿ ರೆಪ್ರೆಸೆಂಟೇಷನ್ ಕೂಡ ಕೊಟ್ಟಿದ್ದಾರೆ. ಬಹುಶಃ ತಮಗೆ ಗೊತ್ತಿದೆಯೇನೋ ಗೊತ್ತಿಲ್ಲ, ಅಲ್ಲಿ ರೆಪ್ರೆಸೆಂಟೇಷನ್ ಕೂಡ ಗಜೇಂದ್ರ ಸಿಂಗ್ಗೆ ಕೊಟ್ಟಿದ್ದಾರೆ. ಆ ಸೆಂಟ್ರಲ್ ಮಿನಿಸ್ಟ್ರಿಗೆ ಕೊಟ್ಟಂಥ ಲೆಟ್ರ್ಗೆ ಆ ಸೆಂಟ್ರಲ್ ಮಿನಿಸ್ಟ್ರು ಗಜಾವ ಶೇಖಾವತ್ರವರು, ಹಾಂ ಅವರು ಗಿರಾಜ್ ಸಿಂಗ್.